ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಂಗಳಗೌರಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಇದು ನನಗೆ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಆಗಿದೆ. ಹಾಗೆಯೇ ಈ ಮಂಗಳಗೌರಿ ಪೂಜೆನ ಯಾರು ಮಾಡಬೇಕು ಅಂತಂದರೆ, ಹೊಸದಾಗಿ ಮದುವೆ ಆಗಿರುವಂಥ ಹೆಣ್ಮಕ್ಕಳು ತಮ್ಮ ಪತಿಯ ಆರೋಗ್ಯ, ಆಯಸ್ಸು, ಅಂತಸ್ತು, ಪ್ರತಿಯೊಂದು ಎಲ್ಲ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಅವರು ಅದನ್ನು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಈ ಮಂಗಳಗೌರಿಯ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಮೊದಲು ಬನ್ನಿ ನಾವು ಸಿದ್ಧತೆಗಳನ್ನ ನೋಡ್ಕೊಂಡ್ಬಿಡೋಣಂತೆ. ಅದರ ನಂತರ ಮಂಗಳಗೌರಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಹೀಗೆ ತುಂಬ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ತುಂಬ ಜನ ನನ್ನ ವಿಡಿಯೋಗಳನ್ನ ನೋಡ್ತಾ ಇರ್ತೀರಿ, ನಿಮ್ಮ ನನಗೆ ಒಂದೊಂದು ಕಮೆಂಟು, ಒಂದು ಲೈಕ್, ಪ್ರತಿಯೊಂದನ್ನು ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ನನಗೆ. ಹಾಗಾಗಿ ಪ್ರತಿಯೊಬ್ಬರು ನಿಮಗೆ ಹೇಗೆ ಅನಿಸ್ತಾ ಇದೆ ನನ್ನ ವಿಡಿಯೋಗಳಿಗೆ ಅಂತ ಹೇಳಿ ನೀವೊಂದು ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಮುತ್ತೈದರಿಗೆ ಮೊದಲು ಮಡ್ಲಕ್ಕೆ ಯಾವ ರೀತಿ ಕೊಡಬೇಕು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದು ತುಂಬಾ ಇಂಪಾರ್ಟೆಂಟ್. ಇದು ನೀವು ಪೂಜೆ ಮಾಡಿದ್ರೆ ಇದನ್ನು ಕೊಡಲೇಬೇಕು, ನೀವು ಉಡಿ ತುಂಬಲೇಬೇಕಾಗುತ್ತೆ ಮುತ್ತೈದರನ್ನ ಕರೆದ್ಬಿಟ್ಟು. ಹಾಗಾಗಿ ಅದನ್ನು ನಿಮಗೆ ಮೊದಲು ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಬ್ಲೌಸ್ ಪೀಸ್ ತೆಗೆದುಕೊಳ್ಳಿ, ಆಮೇಲೆ ಎರಡು ವಿಳೆದೆಲೆ, ಆಮೇಲೆ ಬಟ್ಲಡಿಕೆ, ಬಟ್ಲಡಿಕೆನೇ ಇಡಿ, ಚೂರಡಿಕೆ ಎಲ್ಲ ಬೇಡ. ಅದರ ನಂತರ ನಿಮಗೆ ಎಷ್ಟು ನಿಮ್ಮ ಶಕ್ತಿಗೆ ಅನುಗುಣವಾಗಿ ದಕ್ಷಿಣೆ ಇಡಿ. ಅದರ ನಂತರ ಅರಿಶಿನ ಕುಂಕುಮದ ಪ್ಯಾಕೆಟ್ ಇರುತ್ತಲ್ಲ, ಅದನ್ನು ಸಹ ಇಡಬೇಕಾಗುತ್ತೆ. ಆಮೇಲೆ ಬಳೆ, ಬಿಚ್ಚಲೆ, ಕನ್ನಡಿ, ಪ್ರತಿಯೊಂದು ಒಂದು ಪ್ಯಾಕೆಟಲ್ಲಿ ರೆಡಿಯಾಗಿರುತ್ತೆ. ಮಂಗಳಗೌರಿ ಬಾಗಿನ ಕೊಡಿ ಅಂತಂದರೆ ಕೊಡ್ತಾರೆ, ಪುಟ್ಟು ಪ್ಯಾಕೆಟ್ ಇರುತ್ತೆ, ಅದನ್ನು ಸಹ ಇಡಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಕಡಲೆಕಾಳು, ಆಮೇಲೆ ಅದನ್ನು ನೆನೆಸಿರಬೇಕು ಕಡಲೆಕಾಳು. ಅದರ ನಂತರ ಬಾಳೆಹಣ್ಣು, ನಿಮ್ಮ ಮನೇಲಿ ಯಾವ ಹಣ್ಣು ಇರುತ್ತೋ ಆ ಟೈಮಲ್ಲಿ ಅದು ಅಷ್ಟೇನೆ ಅದು ಕೊಡ್ಬೋದು. ಈ ರೀತಿಯಾಗಿ ನೀವು ಜೋಡಣೆ ಮಾಡಿ ಸಿಂಪಲ್ಲಾಗೆ ಕೊಡ್ಬೋದು. ಬ್ಲೌಸ್ ಪೀಸ್ ಕೊಡಲೇಬೇಕು ಆ ಥರ ಎಲ್ಲ ಕೊಟ್ಟರೆ ಒಳ್ಳೆಯದು, ಇಲ್ಲಾಂದರೂ ಪರವಾಗಿಲ್ಲ. ಎರಡು ವಿಳೆದೆಲೆ ಇಟ್ಬಿಟ್ಟು ನಾನು ಈಗ ಏನೆಲ್ಲ ನಿಮಗೆ ಥಿಂಗ್ಸ್ನ ತಿಳಿಸ್ಕೊಟ್ಟಿದ್ದೀನೋ ಅಷ್ಟನ್ನೇ ಇಟ್ಬಿಟ್ಟು ನೀವು ಕೊಟ್ಟರೆ ಸಾಕು. ಬಳೆ ಇಡೋದನ್ನು ಮರೆಯೋದಕ್ಕೆ ಹೋಗ್ಬೇಡಿ, ನಾಲ್ಕು ಬಳೆಗಳನ್ನ ಇಡಿ. ಇದೇ ರೀತಿಯೇ ನಾನು ನಿಮಗೆ ಇನ್ನು ನಾಲ್ಕು ಜೊತೆನೂ ಜೋಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೀವು ಐದು ಜನಕ್ಕೆ ಕೊಡಲೇಬೇಕಾಗುತ್ತೆ. ನೋಡಿ, ಐದು ಜನಕ್ಕೆ ನೀವು ಯಾವ ರೀತಿ ಕುಂಕುಮ ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಐದು ಬ್ಲೌಸ್ ಪೀಸ್ ಇಡಬೇಕು, ಇಲ್ಲ ಅಂತಂದರೆ ಈ ರೀತಿಯಾಗಿ ನಿಮಗೆ ಯಾವ ರೀತಿ ಜೋಡಣೆ ಮಾಡಬೇಕು ಅಂತೇಳಿ ನಿಮಗೆ ಎರಡು ರೀತಿಯಲ್ಲೂ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ದೀಪ ಬಂದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಮಾಡ್ಕೋಬೇಕು ದೀಪ ಅಂತ ತಿಳಿಸ್ಕೊಡ್ತೇನೆ. ಬಟ್ ಈಗ ದೀಪದ ಆರಾಧನೆ ಕೂಡ ತಿಳಿಸ್ಕೊಡ್ತೇನೆ. ಹಾಗೆ ಗೆಜ್ಜೆ ವಸ್ತ್ರ ಅಂತ ಬಂದಾಗ 16 ಎಳೆ ಗೆಜ್ಜೆ ವಸ್ತ್ರನೂ ತೆಗೆದುಕೋಬೇಕಾಗುತ್ತೆ. ನೋಡಿ, ನಾನು 8 ಎಳೆ ತೆಗೆದುಕೊಂಡಿದ್ದೀನಿ, ಅದನ್ನು ಡಬಲ್ ಮಾಡ್ತಾ ಇದ್ದೀನಿ. ಅಂದರೆ ನೀವು ಎಷ್ಟು ದೊಡ್ಡ ವಿಗ್ರಹ ಇಡ್ತಿರೋ, ಎಷ್ಟು ದೊಡ್ಡದಾಗಿ ಅಮ್ಮನವರು ಅಲಂಕಾರ ಮಾಡಿರ್ತೀರೋ, ಅಷ್ಟು ಉದ್ದವಾಗಿ ನೀವು ರೆಡಿ ಮಾಡಿಕೊಂಡು 16 ಎಳೆ ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದರ ನೆಕ್ಸ್ಟ್ ನೋಡಿ, ಒಂದು ಡಜನ್ ಬಳೆ ತೆಗೆದುಕೊಳ್ಳಿ. ಆಮೇಲೆ ಒಂದು 32 ಅಡಿಕೆ ತೊಗೋಬೇಕು. ಬಟ್ಲಡಿಕೆನೇ ತೊಗೋಬೇಕು, ಮತ್ತು ಚೂರು ಅಡಿಕೆ ತೆಗೆದುಕೊಳ್ಳೋಕೆ ಹೋಗಬಾರ್ದು. ಹಾಗೆ ಒಣ ಕೊಬ್ಬರಿ ತೊಗೋಬೇಕು, 32 ಬಟ್ಲಡಿಕೆ. ಆಮೇಲೆ ಬಾಗಿನದ ಸಾಮಾನು ಅಂದರೆ ಬಳೆ, ಬಿಚ್ಚೊಲೆ ಎಲ್ಲನೂ ಇರುತ್ತೆ, ಕನ್ನಡಿ ಪ್ರತಿಯೊಂದು ಕೂಡ ಇರುತ್ತೆ ಅದರಲ್ಲಿ, ಅದನ್ನು ಸಹ ತೆಗೆದುಕೋಬೇಕಾಗುತ್ತೆ. ಇದರಲ್ಲಿ ಒಂದು ಬೆಲ್ಲ ಇಡಬೇಕು, ಬಟ್ ನಾನು ಬೆಲ್ಲ ಇಡೋದನ್ನು ಮರೆತುಬಿಟ್ಟಿದ್ದೀನಿ. ನೀವು ಬೆಲ್ಲ ಇಡಲೇಬೇಕಾಗುತ್ತೆ, ಅದು ಮಂಗಳಗೌರಿಗೆ ತುಂಬಾ ಇಂಪಾರ್ಟೆಂಟ್. ಅದು ಇದಿಷ್ಟು ಜೋಡಣೆ ಇರಬೇಕು. ನೋಡಿ, ನೆಕ್ಸ್ಟು ವಿಳೆದೆಲೆ ಜೋಡಿಸ್ಕೋಬೇಕು. ಇದು 16 ಜೊತೆ ಅಂದರೆ 32 ವಿಳೆದೆಲೆನ ನೀವು ಜೋಡಣೆ ಮಾಡಿಟ್ಕೋಬೇಕಾಗುತ್ತೆ. ಇದಿಷ್ಟು ನೀವು ಜೋಡಣೆ ಮಾಡ್ಕೋಬೇಕಾಗಿರುವಂಥದ್ದು. ಹಾಗೆ ನೆಕ್ಸ್ಟು ಮಂಗಳಗೌರಿ ವ್ರತದ ಬುಕ್ಕನ್ನು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ವ್ರತ ಮಾಡಬೇಕು ಅಂದ್ಕೊಂಡಿರ್ತೀರೋ, ಮಂಗಳಗೌರಿ ವ್ರತದ ಬುಕ್ಕನ್ನು ನೀವು ತೆಗೆದುಕೊಂಡು ಬಂದು ಓದಲೇಬೇಕಾಗುತ್ತೆ. ನಿಮಗೆ ಅದರಲ್ಲಿ ಪ್ರತಿಯೊಂದೂ ಒಂದು ಅಷ್ಟೋತ್ತರ ಹೇಳ್ಕೊಳ್ಳೋದಾಗಲಿ, ಪೂಜಾ ವಿಧಾನವಾಗಲಿ, ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಆ ಕಥೆಯ ಸಾರಾಂಶ ಏನಪ್ಪ ಅಂತಂದರೆ, ನಿಮಗೆ ತುಂಬ ಸರಳವಾಗಿ ತಿಳಿಸ್ಕೊಡ್ತೇನೆ. ಒಬ್ಬಳ ಪತ್ನಿ ತನ್ನ ಪತಿಯ ಒಂದು ಅಲ್ಪಾಯುಷಿಯಾಗಿರ್ತಾನೆ, ಅವನನ್ನು ಅವಳು ದೀರ್ಘಾಯುಷ್ಯವಾಗಿ ಬದುಕಿಸ್ಕೊಳ್ತಾಳೆ. ಅದು ಇದರಲ್ಲಿ ಕತೆ ಇರೋಂಥದ್ದು ಈ ವ್ರತದ ಬುಕ್ಕಲ್ಲಿ. ನೀವು ಪ್ರತಿಯೊಂದನ್ನು ಕೂಡ ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ನೀವು ಈ ಪೂಜೆ ಮಾಡಬೇಕಾಗುತ್ತೆ. ಅದರ ನೆಕ್ಸ್ಟ್ ನಾವು ಗೌರಮ್ಮನ ಪೂಜೆ ಮಾಡಬೇಕು ಅಂತಂದರೆ, ನಾವು ಒಂದು ಅರಿಶಿಣದಿಂದ ಗೌರಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ನಾನು ನಿಮಗೆ ತುಂಬ ಸರಿ ತಿಳಿಸ್ಕೊಟ್ಟಿದ್ದೇನೆ, ಈಗ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಅರಿಶಿಣ ಸ್ವಲ್ಪ ತೆಗೆದುಕೋಬೇಕಾಗುತ್ತೆ. ಅದಕ್ಕೆ ನೀವು ಒಂದು ಸ್ವಲ್ಪ ತುಪ್ಪ ಮತ್ತು ಹಸಿ ಹಾಲನ್ನು ಹಾಕ್ಬಿಟ್ಟು ನೀಟಾಗಿ ಕಲಸ್ಬಿಟ್ಟು ಒಂದು ಗೋಪುರದ ರೀತಿಯಲ್ಲಿ ಒಂದು ಗೌರಿಯನ್ನು ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾವು ಅರಿಶಿಣದ ಗೌರಿನ ರೆಡಿ ಮಾಡ್ಕೊಂಡ್ಮೇಲೆ ನಾವು ಪೀಠವನ್ನು ರೆಡಿ ಮಾಡ್ಕೋಬೇಕು. ಮೊದಲು ನಾವು ರಂಗೋಲೆ ಹಾಕ್ಕೋಬೇಕು. ರಂಗೋಲೆ ಹಾಕಿದ್ರೆ ಮರೆಯೋದಕ್ಕೆ ಹೋಗಬೇಡಿ. ಅದ್ರ ಮೇಲೆ ಒಂದು ಮಣೆ ಇಟ್ಟು ಒಂದು ಬ್ಲೌಸ್ ಪೀಸನ್ನು ಹಾಕಬೇಕಾಗುತ್ತೆ. ನೀವು ಒಂದು ಪಕ್ಷದಲ್ಲಿ ಮಣೆ ಮೇಲೆ ಬ್ಲೌಸ್ ಪೀಸ್ ಹಾಕದೆ ಹೋದಾಗ ತ್ರಿಕೋನ ಆಕಾರದಲ್ಲಿ ನಿಮ್ಮ ಬ್ಲೌಸ್ ಪೀಸನ್ನು ಮರ್ಚಿಬಿಟ್ಟು ಕಳಸದ ಹಿಂಭಾಗದಲ್ಲಿ ಇಡಿ. ನಾನು ಮಣೆ ಮೇಲೆ ಹಾಕಿದ್ದೇನೆ. ಮಣೆ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕು. ಅಕ್ಕಿ ಮೇಲೆ ನಾವು ಒಂದು ರಂಗೋಲೆ ಹಾಕ್ಕೋಬೇಕು. ನಿಮಗೆ ಅದು ಕಾಣಿಸ್ತಾ ಇರ್ಬೋದು, ಅರಿಶಿಣದಿಂದ ಒಂದು ರಂಗೋಲೆ ಹಾಕಿದ್ದೇನೆ. ರಂಗೋಲೆ ಮೇಲೆ ನಾನು ಎರಡು ವಿಳೆದೆಲೆ ಇಟ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಅದ್ರ ಮೇಲೆ ನಾನು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ. ಕಳಸೋದ್ರೊಳಗೆ ನೀವು ಸಿಂಪಲಾಗಿ ಏನು ಹಾಕಬಾರ್ದು, ಅರಿಶಿಣ ಕುಂಕುಮ ಒಂದು ಕಾಯಿನನ್ನು ಹಾಕ್ಬಿಟ್ಟು 5 ವಿಳೆದೆಲೆ ಇಟ್ಬಿಟ್ಟು ಒಂದು ಕಾಯಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು.
ಹಾಗೆಯೇ ಕಳಸಕ್ಕೆ ಕಂಕಣವನ್ನು ಕಟ್ಟಬೇಕು, ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ, ಅದಕ್ಕೆ ಐದೆಳೆ ಹಸಿ ನೂಲು ಅಂತಾರೆ, ಅಂಗ ನೂಲು ಅಂತಾರೆ, ಅದನ್ನು ನೀವು ತೆಗೆದುಕೊಂಡು ಅದಕ್ಕೆ ಅರಿಶಿಣ ಹಚ್ಚಿಬಿಟ್ಟು ನೀವು ಕಳಸಕ್ಕೆ ಕಟ್ಟಿ ಐದು ವಿಳೆದೆಲೆ ಇಟ್ಟು ಕಾಯಿಯನ್ನು ಇಟ್ಟು ಅದ್ರ ನಂತರ ಒಂದು ಬ್ಲೌಸ್ ಪೀಸಿಂದ ನೀವು ಇಡ್ಬೋದು. ಜಸ್ಟ್ ನೀವು ಒಂದು ತ್ರಿಕೋನ ಆಕಾರದಲ್ಲಿ ನೀವು ಫೋಲ್ಡ್ ಮಾಡಿನೂ ಸಹ ಇಡ್ಬೋದು, ಅಥವಾ ಈ ರೀತಿಯಾಗಿ ನೀವು ಪುಟ್ಟದಾದ ಒಂದು ನೆರಿಗೆ ಮಾಡಿಬಿಟ್ಟು ಸಹ ಇಡ್ಬೋದು. ಹಾಗೆಯೇ ಮಾಂಗಲ್ಯ ಅಂತ ಬಂದಾಗ ನೀವು ಬೆಳ್ಳಿ ಇಲ್ಲ ಬಂಗಾರದ್ದನ್ನು ನೀವು ಹಾಕ್ಬೋದು, ಇಲ್ಲ ಅಂತಂದರೆ ಅರಿಶಿಣ ಕೊಂಬಲ್ಲಿ ನೀವು ಒಂದು ಅಂಗನೂಲನ್ನು ತೆಗೆದುಕೊಳ್ಳಿ, ಅದರಲ್ಲಿ ನೀವು ದಾರವನ್ನು ಕಟ್ಬಿಟ್ಟು ನೀವು ಅರಿಶಿಣ ಹಚ್ಚಿಬಿಟ್ಟು ನೀವು ಮಾಂಗಲ್ಯ ಅಂತ ಹೇಳಿಬಿಟ್ಟು ಅಮ್ಮನವ್ರಿಗೆ ಹಾಕಿ ಪೂಜೆ ಮಾಡ್ಕೋಬೇಕಾಗುತ್ತೆ. ಅದರ ನಂತರ ನಾನು ಗೌರಿ ಮುಖ ಪದ್ಮವನ್ನು ಇಟ್ಟಿದ್ದೇನೆ, ಅದಕ್ಕೆ ನಾನು ಮೊದಲು ಕುಂಕುಮ ಹಚ್ಚಿ ಅದರ ನಂತರ ಕೆನ್ನೆಗೂ ಕೂಡ ನಾನು ಅರಿಶಿಣ ಹಚ್ಚಿಬಿಟ್ಟು, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮಲ್ಲಿರುವಂಥ ಗೋಲ್ಡ್ ಎಲ್ಲ ಹಾಕಿ ನೀವು ಅವತ್ತಿನ ದಿವಸ ಅಲಂಕಾರ ಮಾಡ್ಬೋದು. ನೆಕ್ಸ್ಟ್ ನೋಡಿ, ನಾನು 16 ಎಳೆ ಇರುವಂಥ ಗೆಜ್ಜೆ ವಸ್ತ್ರವನ್ನು ಹಾಕ್ತಿದ್ದೇನೆ, ಇದು ತುಂಬಾ ಇಂಪಾರ್ಟೆಂಟ್, ಇದು ಮರೆಯೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ನೋಡಿ, ನಾವು ಗೌರಮ್ಮನ ಪಕ್ಕ ಬಳೆ ಇಡಬೇಕು, ಒಂದು ಡಜನ್ ಬಳೆ ಇಟ್ಟಿದ್ದೇನೆ. ಮತ್ತೊಂದು ಬದಿಯಲ್ಲಿ ನಾನು ಬ್ಲೌಸ್ ಪೀಸ್ ಇಡ್ತಾ ಇದ್ದೇನೆ. ನಿಮ್ಮ ಒಂದು ಸ್ಥಳಾವಕಾಶ ಯಾವ ರೀತಿ ಇರುತ್ತೋ ಆ ರೀತಿ ನೀವು ಜೋಡಣೆ ಮಾಡ್ಕೊಳ್ಳಿ. ಆ್ಯಕ್ಚುಲಿ ವಿ ಶೇಪಲ್ಲಿ ಮರ್ಚಿಬಿಟ್ಟು ಫೋಲ್ಡ್ ಮಾಡಿ ಅದನ್ನು ನೀವು ಗೌರಮ್ಮನ ಹಿಂದಗಡೆ ಇಟ್ಟರು ಒಳ್ಳೆಯದೇ. ನಾನು ಒಂದು ಸ್ವಲ್ಪ ನನಗೆ ಒಂದು ಸ್ಥಳಾವಕಾಶ ತುಂಬ ಕಡಿಮೆ ಇದೆ, ಹಾಗಾಗಿ ನಾನು ಪಕ್ಕದಲ್ಲಿ ಇಡ್ತಾ ಇದ್ದೇನೆ. ಅದರ ನಂತರ ಬ್ಲೌಸ್ ಪೀಸ್ ಮೇಲೆ ನಾವು ಒಣ ಕೊಬ್ಬರಿ, ಅದರಲ್ಲಿ 32 ಅಡಿಕೆ ಮತ್ತು ಬೆಲ್ಲದ ಅಚ್ಚು ಕೂಡ ಮರೆಯೋದಕ್ಕೆ ಹೋಗಬೇಡಿ, ಬೆಲ್ಲದ ಅಚ್ಚನ್ನು ಇಡಿ. ಆಮೇಲೆ ಬಾಗಣದ ಸಾಮಾನು ಅಂತೀವಲ್ಲ ಅದು, ಅಂದರೆ ಬಿಚ್ಚೊಲೆ, ಆಮೇಲೆ ಕನ್ನಡಿ, ಬಳೆ, ಪ್ರತಿಯೊಂದು ಇರುತ್ತೆ ಅದರಲ್ಲಿ ಅದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನು ಅಂತಂದರೆ, ಇದಿಷ್ಟು ನೀವು ಸಿದ್ಧತೆ ಮಾಡ್ಕೊಂಡ ನಂತರ ಮೊದಲು ನಾವು ಗಣೇಶನ ಪೂಜೆ ಮಾಡ್ಕೋಬೇಕು. ಹಾಗಾಗಿ ನಾನು ಗಣೇಶನನ್ನು ಕೂಡ ಗೌರಮ್ಮನ ಮುಂದೆ ಇಟ್ಟಿದ್ದೇನೆ. ಅದರ ಪಕ್ಕದಲ್ಲಿ ಅರಿಶಿಣದ ಗೌರಿ, ಅರಿಶಿಣದ ಗೌರಿಗೂ ಕೂಡ ನೀವು ಗೆಜ್ಜೆ ವಸ್ತ್ರ ಹಾಕಿ ಹೂವಿಂದ ಅಲಂಕಾರ ಮಾಡ್ಕೋಬೇಕು. ಹಾಗೆಯೇ 16 ಜೊತೆ ವಿಳೆದೆಲೆ ಏನು ಜೋಡಿಸಿರ್ತೀರೋ ಅದನ್ನು ಕೂಡ ನೀವು ಅದರ ಪಕ್ಕದಲ್ಲೇ ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ನೋಡಿ, ನೀವು ಮಂಗಳಗೌರಿ ಮಾಡಬೇಕಾದ್ರೆ, ನೀವು ಪೂಜೆ ಮಾಡಬೇಕಾದ್ರೆ ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕು. ಅದರ ಮುಂದಿನ ಸಿದ್ಧತೆಗಳು ಹೇಗಿರಬೇಕು ಅಂತ ಅಂದರೆ, ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ, 5 ಜನ ಮುತ್ತೈದೆಯರಿಗೆ ನೀವು ಕುಂಕುಮ ಯಾವ ರೀತಿ ಕೊಡಬೇಕಂತೇಳಿ, ಅದನ್ನು ಕೂಡ ನೀವು ಗೌರಮ್ಮನ ಮುಂದೆನೇ ಇಡಬೇಕು. ಆಮೇಲೆ 16 ದೀಪಗಳನ್ನ ರೆಡಿ ಮಾಡ್ಕೋಬೇಕು. ಇದು ತಂಬಿಟ್ಟಿನ ಆರತಿ ಅಂತಾರೆ, ಆದರೆ ಯಾವುದ್ರಲ್ಲಿ ಮಾಡ್ಕೋಬೇಕು, ಯಾವ ರೀತಿ ಮಾಡಬೇಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಹಾಗೆ ದೃಷ್ಟಿ ತೆಗೆಯೋದಕ್ಕೆ ಕೂಡ ನೀವು ಕೆಂಪಾರತಿ ರೆಡಿ ಮಾಡ್ಕೋಬೇಕು, 5 ರೀತಿಯ ಹಣ್ಣುಗಳು, ಬಾಳೆಕಂಬ ಇಡಬೇಕು. ನನಗೆ ಬಾಳೆಕಂಬೆ ಲಭ್ಯವಿರಲಿಲ್ಲ, ಹಾಗಾಗಿ ನಾನು ಮಾವಿನ ಸೊಪ್ಪನ್ನು ಇಟ್ಟಿದ್ದೇನೆ. ನಾನು ಗೌರಮ್ಮನ ಹಿಂದೆ ಈಶ್ವರ ಪಾರ್ವತಿ ಫೋಟೋ ಇಟ್ಟಿದ್ದೇನೆ, ಆಮೇಲೆ 2 ದೀಪ ಹಚ್ಚಿ ಇಟ್ಟಿದ್ದೇನೆ. ಇಷ್ಟೇ ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು. ಮಂಗಳಗೌರಿ ಪೂಜೆ ಮಾಡೋದು ತುಂಬಾ ಸುಲಭ, ಪ್ರತಿ ಮಂಗಳವಾರ ಶ್ರಾವಣ ಮಾಸ ಮುಗಿಯೋವರೆಗೂ ನೀವು ಈ ಪೂಜೆ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೂವಿಂದ ಅಲಂಕಾರ ಮಾಡಿ, ಮಲ್ಲಿಗೆ ಹೂವು, ಸೇವಂತಿಗೆ ಹೂವು, ಕೆಂಪು ಹೂವು, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೂವಿಂದ ಅಲಂಕಾರ ಮಾಡಿ. ತುಂಬ ಜನ ಕೆಲವೊಬ್ಬರು ಏನು ಮಾಡ್ತಂದರೆ ಗೌರಮ್ಮನಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿರ್ತಾರೆ. ನಾನು ನಿಮಗೆ ಇವತ್ತು ಬ್ಲೌಸ್ ಪೀಸಿಂದ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತೀರೋ ಆ ರೀತಿ ಪೂಜೆ ಮಾಡ್ಬೋದು. ಇದನ್ನು ಮದುವೆ ಆಗಿ ವಸ್ತ್ರಲ್ಲಿ 5 ವರ್ಷ ಮಾಡಬೇಕು, 5ನೇ ವರ್ಷದಲ್ಲಿ ಇದನ್ನು ಉದ್ಯಾಪನೆ ಮಾಡಬೇಕಾಗುತ್ತೆ. ಪ್ರತಿ ವರ್ಷನೂ ಏನಂತಂದರೆ, ನಿಮ್ಮ ಮನೇಲಿ ನೀವು ಪೂಜೆ ಮಾಡಿ ತಾಯಿಯನ್ನು ಕರೆದು ತಾಯಿಗೆ ಬಾಗಿನ ಕೊಡಬೇಕು. ಅದು ತುಂಬಾ ಪ್ರತೀತಿ. ಅದು ಅಂದರೆ ಬಾಗಣ ಅಂದರೆ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಒಂದು ಕಳಸ ತೆಗೆದುಕೋಬೇಕು, ಕಳಸದೊಳಗೆ ನೀವು ತಂಬಿಟ್ಟಿನ ಉಂಡೆ ಹಾಕಿ ಅದ್ರ ಮೇಲೆ ಒಂದು ಬ್ಲೌಸ್ ಪೀಸ್ ಇಟ್ಟು, ನೀವು ಬಳೆ, ಕುಂಕುಮ, ಅರಿಶಿಣ, 5 ರೀತಿಯ ಹಣ್ಣುಗಳು ಈ ರೀತಿಯೆಲ್ಲ ಇಟ್ಟು ಬಾಗಣ ಅಂತೇಳಿ ನೀವು ನಿಮ್ಮ ತಾಯಿಗೆ ಕೊಡಬೇಕಾಗುತ್ತೆ. ಆದರೆ ನೆಕ್ಸ್ಟ್ ನೋಡಿ, ಇದಿಷ್ಟು ಸಿದ್ಧತೆಗಳಾದ ಮೇಲೆ ನಾವು ಊದ್ಬತ್ತಿಯನ್ನು ಬೆಳಗ್ಗೆ ನಾವು ಮೊದಲು ಗಣೇಶನಿಗೆ ಸಂಕಲ್ಪ ಮಾಡ್ಕೋಬೇಕು. ಅಕ್ಷತೆ ಹಾಕಿ ನಾವು ಯಾವ ಕಾರಣಕ್ಕೋಸ್ಕರ ನಾವು ಈ ಪೂಜೆ ಮಾಡ್ತಾ ಇದ್ದೀವಿ ಅಂತೇಳಿ, ಗಣೇಶನ ಒಂದು ಏನಪ್ಪ ಅಂತಂದರೆ ವಿಘ್ನ ನಿವಾರಕ. ಆ ಗಣೇಶನ ನಾವು ಒಂದು ಪರ್ಮಿಷನ್ ಇಲ್ಲದೆ ನಾವು ಯಾವ ಪೂಜೆನೂ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅದರ ನಂತರ ನೋಡಿ, ನಾವು ಧೂಪವನ್ನು ಬೆಳಗ್ಗೆ ನಾವು ಮಂಗಳಗೌರಿಯ ರಥದ ಬುಕ್ಕನ್ನು ಓದ್ಕೋಬೇಕಾಗುತ್ತೆ. ಅದರಲ್ಲಿ ಅಷ್ಟೋತ್ತರ ಇರುತ್ತೆ, ಕತೆ ಇರುತ್ತೆ, ಪ್ರತಿಯೊಂದನ್ನು ಕೂಡ ನೀವು ತಪ್ಪದೇ ನಿಯಮದಿಂದ ಓದಬೇಕು. ಅದು ನೀವು ಸ್ವಲ್ಪ ಬಾಯಿ ಬಿಟ್ಟೇ ಓದಬೇಕು, ಎಲ್ಲರಿಗೂ ಕೇಳಿಸೋ ಥರ ಓದಬೇಕು. ಮನೆಯಲ್ಲಿರೋರು ಪ್ರತಿಯೊಬ್ಬರು ಕೂಡ ಆ ಕಥೆಯನ್ನು ಕೇಳಿಸ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಕಷ್ಟಗಳಿದ್ರೂ ಕೂಡ ಅದು ಪರಿಹಾರ ಆಗುತ್ತೆ. ಹಾಗೆ ಅಮ್ಮನವರಿಗೆ ಪ್ರಸಾದ ಅಂತ ಬಂದಾಗ ಗೌರಮ್ಮನಿಗೆ ಮೊಸರನ್ನ ಅಂದರೆ ತುಂಬಾ ಪ್ರೀತಿ. ಹಾಗಾಗಿ ಅವತ್ತಿನ ದಿವಸ ನೀವು ಮೊಸರನ್ನ, ಆಮೇಲೆ ಹೆಸರುಬೇಳೆ, ಕೋಸಂಬರಿ, ಪಾನಕ, ಆಮೇಲೆ ಇದು ಸಕ್ಕರೆ ಪೊಂಗಲು, ಈ ರೀತಿಯಾಗಿ ನೀವು ನೈವೇದ್ಯವನ್ನು ಮಾಡಿ ನೀವು ಅವತ್ತಿನ ದಿವಸ ಪೂಜೆ ಮಾಡ್ಕೊಳ್ಳಿ. ಆದರೆ ನಿಮಗೆ ಹೋಳಿಗೆನೂ ಸಹ ಮಾಡ್ಬೋದು. ನೋಡಿ, ನಾವು ಮಂಗಳಗೌರಿಯ ಕಥೆಯ ಪುಸ್ತಕವನ್ನು ಓದಿದ ನಂತರ ನೀವು ಒಂದು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನಾವು ತಂಬಿಟ್ಟಿನ ಆರತಿಯನ್ನು ಮಾಡ್ಕೋಬೇಕಾಗುತ್ತೆ. ತಂಬಿಟ್ಟಿನ ಆರತಿ 16 ಜೊತೆ ನೀವು ರೆಡಿ ಮಾಡ್ಕೋಬೇಕು. ಇದನ್ನು ನಾನು ನೆಕ್ಸ್ಟ್ ಸಿದ್ಧತೆಯಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡಲೇಬೇಕು ನಿಮಗೆ. ಆದರೆ ನೆಕ್ಸ್ಟ್ ನಾವು ಊದುಬತ್ತಿಯಿಂದ ನಾವು ಅಷ್ಟು ದೀಪಗಳನ್ನು ಹಚ್ಕೋಬೇಕು. ನಾನು ನಿಮಗೆ ಇನ್ನೊಂದು ಮಾತು ಹೇಳಬೇಕು, ನಿಮ್ಮ ಮನೆಯಲ್ಲಿ ಅರಿಶಿಣದ ಗೌರಿ ಅಲ್ಲದೇ ನೀವು ಒಂದು ಬೆಳ್ಳಿ ವಿಗ್ರಹ ಇಟ್ಕೊಂಡಿದ್ರೆ ಬೆಳ್ಳಿ ವಿಗ್ರಹಕ್ಕೆ ನೀವು ಪಂಚಾಮೃತ ಅಭಿಷೇಕ ಮಾಡಿ ಅದನ್ನೇ ಪ್ರಸಾದವಾಗಿ ಇಡಿ. ನಾನು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಪಕ್ಕದಲ್ಲಿ ನಾನು ಪಂಚಾಮೃತ ಅಭಿಷೇಕ ಮಾಡಿದ್ದು ಇಟ್ಟಿದ್ದೇನೆ.
ಹಾಗೆಯೇ ಮುತ್ತೈದರಿಗೆ ಕುಂಕುಮ ಕೊಡಬೇಕಾದ್ರೆ ಅದು ಕೂಡ ತುಂಬ ನಿಯಮಗಳಿವೆ. ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಎಂಡ್ವರೆಗೂ ನೋಡಿ ನೋಡಿ. ಅಷ್ಟು ನಾವು ದೀಪಗಳು ಹಚ್ಕೊಂಡ ನಂತರ ನಾವು ಮೊದಲು ಗೌರಮ್ಮನಿಗೆ ಬೆಳಗಬೇಕು. ತಪ್ಪೀಟಿನ ಆರತಿ ಗೌರಮ್ಮನಿಗೆ ಬೆಳಗೋದ್ರಿಂದ ನೀವು ಏನು ಬೇಡ್ಕೊಂಡಿರ್ತೀರೋ ಅದು ಕಷ್ಟಗಳು ಸಂಪೂರ್ಣವಾಗಿ ನಿಮಗೆ ಪರಿಹಾರ ಆಗುತ್ತೆ, ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ತಂಬಿಟ್ಟಿನ ಆರತಿಯಿಂದ ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಂಗಳಗೌರಿ ಪೂಜೆ ಮಾಡಿದ್ರೆ ತಂಬಿಟ್ಟಿನ ಆರತಿ ಮಾಡಲೇಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಅದು ತಂಬಿಟ್ಟಿನ ಆರತಿ ಮಾಡಿದ ನಂತರ ನಾವು ಕಾಡಿಗೆಯನ್ನು ಶೇಖರಣೆ ಮಾಡಬೇಕು, ಅದನ್ನು ಕೂಡ ಈಗ ನಿಮಗೆ ತಿಳಿಸ್ಕೊಡ್ತೇನೆ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಬುಕ್ಕನ್ನು ಓದ್ತಾ ಇರ್ತಾರೆ, ಅಂದರೆ ಮಂಗಳಗೌರಿ ವ್ರತ ಬುಕ್ ಓದ್ತಾ ಓದ್ತಾನೆ ಈ ಆರತಿಯಲ್ಲಿ ಇರುವಂಥ ಕಪ್ಪು ಕಾಡಿಗೆಯನ್ನು ಹಿಡಿತಾ ಇರ್ತಾರೆ. ಕೆಲವೊಬ್ರು ಮನೇಲಿ ಕೆಲವೊಂದು ಪದ್ಧತಿಗಳನ್ನ ಆಚರಣೆ ಮಾಡ್ತಾರೆ, ನಿಮಗೆ ಯಾವುದು ಸುಲಭ ಆಗುತ್ತೋ ಅದನ್ನೇ ಮಾಡ್ಬೋದು. ಆ್ಯಕ್ಚುಲಿ ವ್ರತದ ಬುಕ್ಕನ್ನು ನಾವು ಓದಿದ ನಂತರ ನಾವು ಕಾಡಿಗೆಯನ್ನು ಶೇಖರಣೆ ಮಾಡಬೇಕು. ನೋಡಿ, ಒಂದು ಸ್ಪೂನ್ ತಗೊಂಡಿದ್ದೇನೆ, ನಾವು ಏನು ತಂಬಿಟ್ಟಿನ ಆರತಿ ಹಚ್ಚಿರ್ತೀವೋ ಅದ್ರ ಮೇಲೆ ನಾವು ಈ ಥರ ಇಟ್ಟಾಗ ಕಪ್ಪು ಪೌಡರ್ ಬರುತ್ತೆ, ಅಂದರೆ ಕಪ್ಪು ಕಾಡಿಗೆ ಬರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಅದನ್ನು ನಾನು ಏನು ಮಾಡಬೇಕು ಅಂತೇಳಿ ನೆಕ್ಸ್ಟ್ ನೋಡಿ ಇವಾಗ ನಿಮಗೆ ತಿಳಿಸ್ಕೊಡ್ತೇನೆ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಂಬಿಟ್ಟಿನ ಆರತಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೋಡಿ, ನಾವು ಏನು ಆ ಕಪ್ಪು ತೆಗೆದಿಟ್ಕೊಂಡಿರ್ತೀವೋ ಅಂದರೆ ಆ ಕಾಡಿಗೆ ನಾವು ಏನು ಮಾಡಬೇಕು ಅಂತಂದರೆ ಅಮ್ಮನವ್ರಿಗೂ ಕೂಡ ಹಚ್ಚಬೇಕು, ಹಾಗೆ ನೀವು ಕೂಡ ಹಚ್ಕೋಬೇಕು, ಕಣ್ಣಿಗೆ ಹಚ್ಕೋಬೇಕು ಅದನ್ನು. ಆ ರೀತಿ ಹಚ್ಕೊಂಡು ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಅದು ಮರೆಯೋ ಹಾಗಿಲ್ಲ. ನೋಡಿ, ಈ ರೀತಿ ಇರುತ್ತೆ. ಇದನ್ನು ಯಾವ ರೀತಿ ನೀವು ತೆಗೆದುಕೋಬೇಕು ಅಂತಲೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನೋಡಿ, ಅಮ್ಮನವ್ರಿಗೂ ಕೂಡ ಹಚ್ಚಬೇಕಾಗುತ್ತೆ, ಹಾಗೆ ನಾವು ಕೂಡ ತೆಗೆದುಕೋಬೇಕು. ಅದರ ನಂತರ ನಾವು ಕಾಯಿ ಹೊಡೆದು ಮಂಗಳಾರತಿ ಮಾಡ್ಕೋಬೇಕು. ನೀವು ಮಂಗಳಾರತಿ ಎಲ್ಲ ಮಾಡಿ ನೀವು ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿದ ನಂತರ ನೀವು ಮುತ್ತೈದರಿಗೆ ಕುಂಕುಮ ಕರಿಬೇಕು. ಇದನ್ನು ಸಂಜೆನೆ ಕರಿಬೇಕು, ಆ ಥರ ಅಲ್ಲ, ಬೆಳಗ್ಗೆನೇ ಕರಿಬೇಕು. ಅಂದರೆ ನೀವು ಮಂಗಳಾರತಿ ಎಲ್ಲ ಮಾಡ್ತಿರಲ್ಲ ಆ ಟೈಮಲ್ಲೇ ನೀವು ಮುತ್ತೈದರಿಗೆ ಕುಂಕುಮ ಕರೆದು 5 ಜನಕ್ಕೂ ನೀವು ಕುಂಕುಮ ಕೊಡಬೇಕು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬ್ಲೌಸ್ ಪೀಸ್ ಆದರೂ ಇಟ್ಟು ನಿಮಗೆ ನೀವು ಏನು ಜೋಡಣೆ ಮಾಡ್ಕೊಂಡಿರ್ತೀರೋ ಆ ಟೈಮಲ್ಲಿ ನೀವು ಅದನ್ನು ಕೊಡ್ಬೋದು. ಕೆಲವೊಬ್ಬರು ಮರದ ಬಾಗಿಣ ಅಂತಲೂ ಸಹ ಕೊಡ್ತಾರೆ, ಇಲ್ಲ ಅಂತಂದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಕೂಡ ನೀವು ಕೊಡ್ಬೋದು. ನಿಮ್ಮ ಪದ್ಧತಿ ಯಾವ ರೀತಿ ಇರುತ್ತೋ ನೀವು ಆ ರೀತಿ ಆಚರಣೆ ಮಾಡ್ಬೋದು. ನೋಡಿ, ನೆಕ್ಸ್ಟ್ ಮುತ್ತೈದರಿಗೆ ಯಾವ ರೀತಿ ಕುಂಕುಮ ಕೊಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಒಂದು ಸ್ಪೂನಲ್ಲಿ ನಾವು ಈ ಥರ ಕಾಡಿಗೆನ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ನಾವು ಒಂದು ವಿಳೆದೆಲೆಯಲ್ಲಿ ತೆಗೆದಿಟ್ಕೋಬೇಕು. ಅದನ್ನು ನೀವು ಕುಂಕುಮ ಕೊಡೋದಕ್ಕೆ ಅಂತೇಳಿ ಒಂದು ಪ್ಲೇಟ್ ರೆಡಿ ಮಾಡ್ಕೊಂಡಿರ್ತೀವಿ, ಹೂವು, ಅರಿಶಿಣ, ಕುಂಕುಮ, ಆಮೇಲೆ 5 ಜನಕ್ಕೆ ಒಂದು ಎಲೆ ಅಡಿಕೆ, ಬಾಳೆಹಣ್ಣು, ಬಳೆ ಎಲ್ಲ ಪ್ರತಿಯೊಂದನ್ನು ಒಂದು ತಟ್ಟೆಯಲ್ಲಿ ನೀವು ಇಟ್ಕೊಂಡಿರ್ತೀರಲ್ಲ, ಆ ತಟ್ಟೆಯ ಜೊತೆಯಲ್ಲಿ ನೀವು ಈ ಥರ ಒಂದು ವಿಳೆದೆಲೆಯಲ್ಲಿ ಅಥವಾ ಒಂದು ಪುಟ್ಟದಾದ ಬಟ್ಲು ತೆಗೆದುಕೊಳ್ಳಿ, ಆ ಬಟ್ಲಲ್ಲಿ ನೀವು ಈ ಥರ ಕಾಡಿಗೆನ ಸ್ಟೋರ್ ಮಾಡಿ ಎತ್ತಿಟ್ಕೋಬೇಕು. ಅದರ ನಂತರ ಏನು ಮಾಡಬೇಕು ಅಂತಂದರೆ, ನೀವು ಯಾರಿಗೆ ಏನೆಲ್ಲ ಕುಂಕುಮ ಕೊಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದ್ರ ಜೊತೆಯಲ್ಲಿ ತಂಬಿಟ್ಟಿನ ಆರತಿ ಮಾಡಿರ್ತೀವಲ್ಲ 16 ತಂಬಿಟ್ಟಿನ ಆರತಿ, ಒಂದೊಂದು ತಂಬಿಟ್ಟ ಆರತಿನೂ ಕೂಡ ಒಬ್ಬೊಬ್ಬರಿಗೆ ಕೊಡ್ತಾ ಹೋಗಬೇಕು. ಅದು ತುಂಬಾ ಇಂಪಾರ್ಟೆಂಟು. ನಾನು ಅದಕ್ಕೆ ಹೇಳಿದ್ದು ಮುತ್ತೈದರಿಗೆ ಯಾವ ರೀತಿ ಕುಂಕುಮ ಕೊಡಬೇಕು ಅಂತೇಳಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತೇಳಿ. ಮೊದಲು ಏನು ಮಾಡಬೇಕು ಅಂತಂದರೆ ಅವರಿಗೆ ಹೂವನ್ನು ಕೊಟ್ಟು ಅರಿಶಿಣ ಕುಂಕುಮ ಮೊದಲು ಕೊಡಿ, ಅದರ ನಂತರ ಅವರಿಗೆ ಕಾಡಿಗೆಯನ್ನು ಕೊಡಿ. ಅವರು ಕಾಡಿಗೆ ಹಚ್ಕೊಳ್ತಾರೆ, ಅದರ ನಂತರ ನೀವು ಈ ತಾಂಬೂಲ ಏನು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅದ್ರ ಜೊತೆಯಲ್ಲಿ ಒಂದು ತಂಬಿಟ್ಟಿನ ಒಂದು ಆರತಿಯ ಒಂದನ್ನು ಮಾತ್ರ ಒಂದೊಂದನೇ ಕೊಡಬೇಕು. ಒಂದನ್ನು ಅವರಿಗೆ ಕೊಟ್ಬಿಟ್ಟು ಅವ್ರ ಕೈಯಲ್ಲಿ ಅಕ್ಷತೆ ಕೊಟ್ಟು ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ನೀವು ಅಕ್ಷತೆ ಅವರ ತಲೆ ಮೇಲೆ ಹಾಕಿಸ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟು. ಮಂಗಳಗೌರಿ ಪೂಜೆ ಯಾರೆಲ್ಲ ಮಾಡ್ತಾರೋ ಅವರೆಲ್ಲರೂ ಕೂಡ ಈ ಪದ್ಧತಿನ ಅನುಕರಣೆ ಮಾಡಲೇಬೇಕಾಗುತ್ತೆ. ಇದನ್ನು ನೋಡಿ, ನಿಮಗೆ ತಿಳಿಸ್ಕೊಡ್ತಿದ್ದಲ್ಲ, ಈ ರೀತಿಯಾಗಿ ನೀವು ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಳ್ಳಿ. ಇದಿಷ್ಟು ನೀವು ಮಂಗಳಗೌರಿ ಪೂಜೆ ಮಾಡಬೇಕಾಗಿರುವಂಥ ನಿಯಮಗಳು. ನೀವು ಕೇಳ್ಬೋದು ತಂಬಿಟ್ಟಿನ ಆರತಿ ಇನ್ನೂ ಮಿಕ್ಕಿರುತ್ತಲ್ಲ, ನಾವನ್ನು ಏನು ಮಾಡಬೇಕು ಅಂತೇಳಿ. ಒಬ್ಬೊಬ್ಬರು ಪ್ರತಿಯೊಬ್ಬರು ಕೂಡ ನಿಮ್ಮ ಮನೇಲಿ ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಇರ್ತೀರೋ ಅಷ್ಟು ಕೂಡ ತೆಗೆದುಕೋಬೋದು. ಆಮೇಲೆ ಇನ್ನೂ ತುಂಬ ಉಳಿತು ಅಂತ ನೀವೇನೋ ಅಂದ್ಕೊಳ್ಳೋದಾದರೆ ಅಕಸ್ಮಾತ್ ಯಾರು ಸಿಗದೆ ಹೋದಾಗ ಏನು ಮಾಡಬೇಕು ಅಂತ ಅಂದರೆ ನೀವು ಹಸುಗಳಿಗೆ ಕೊಡಬೇಕಾಗುತ್ತೆ. ನೀವು ಇದು ನೆಕ್ಸ್ಟು ನಾವು ಕೊನೆಯಲ್ಲಿ ಲಾಸ್ಟಿಗೆ ನಾವು ಒಂದು ಕೆಂಪು ಆರತಿ ಮಾಡಬೇಕು. ಏನಂತಂದರೆ ಎಲ್ಲರೂ ಕುಂಕುಮಕ್ಕೆಲ್ಲ ಬಂದು ಹೋಗ್ಬಿಟ್ಟಿರ್ತಾರೆ, ಹಾಗಾಗಿ ಗೌರಮ್ಮಗೆ ನಾವು ರಾತ್ರಿ ಹೊತ್ತು ಮಾಡಬೇಕು ಇದನ್ನು ಕೆಂಪಾರತಿನ. ನೈಟ್ ನೀವು ಕೆಂಪಾರತಿ ಮಾಡಿ ಸ್ವಲ್ಪ ಕಳಸವನ್ನು ಕದಲಿಸಿ ಹಾಗೆ ಬಿಟ್ಟುಬಿಡಿ. ಅಲ್ಲಿಗೆ ನೀವು ಮಂಗಳಗೌರಿಯ ಪೂಜೆ, ಮೊದಲನೆಯ ಮಂಗಳಗೌರಿ ಅಂದರೆ ಮೊದಲನೆಯ ವಾರದ ಮಂಗಳಗೌರಿ ಪೂಜೆ ಮುಗೀತು ಅಂತೇಳಿ ಅರ್ಥ. ಹಾಗೆಯೇ ನೀವು ಕೇಳ್ಬೋದು ಆ 32 ಅಡಿಕೆ ಮತ್ತು ವಿಳೆದೆಲೆ ಏನು ಮಾಡಬೇಕು ಅಂತೇಳಿ ಬಂದಿರೋ ಮುತ್ತೈದರಿಗೆಲ್ಲನೂ ನೀವು ಕೊಡ್ಬೋದು. ಅದನ್ನು ಕೊಟ್ಟು ಖಾಲಿ ಮಾಡಿ, ಹಾಗೆಯೇ ನೀವು ಕೊಬ್ಬರಿ ಬಾಟ್ಲೆಲ್ಲ ನೀವೇ ಉಪಯೋಗಿಸ್ಕೊಳ್ಳಿ. ಆಮೇಲೆ ಗೆಜ್ಜೆ ವಸ್ತ್ರಲ್ಲ ನೀವು ಪೂಜೆ ಆದಮೇಲೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರಿ, ಆದರೆ ನೀವು ಏನು ಮಾಡಬೇಕು ಅಂತಂದರೆ ಈಗ ನೀವು ಯಾವುದೋ ಗಿಡದ ಹತ್ರ ಹಾಕ್ತೀರಿ, ಅದೇನಾಗುತ್ತೆ ಅಂದರೆ ಗಾಳಿಗೆ ಅಲ್ಲಿ ಇಲ್ಲಿ ಹೋಗಿ ತುಳಿಯೋಂಥದ್ದು ಚಾನ್ಸಸ್ ಇರುತ್ತೆ, ಆವಾಗ ದೋಷ ಕೂಡ ನಿಮಗೆ ಆಗಿಬಿಡುತ್ತೆ. ಆಗ ನೀವೇನು ಮಾಡಬೇಕಂದ್ರೆ ಅದು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಡಿ, ಆ ನೀರನ್ನು ನೀವು ನಿಮ್ಮನೆ ಗಿಡಗಳಿಗೆ ಹಾಕಿ ಗೆಜ್ಜೆ ವಸ್ತ್ರವನ್ನು ನೀವು ಮಾತ್ರ ಯಾರು ತುಳಿದಾರಂಥ ಗಿಡಗಳಿಗೆ ಹಾಕ್ಬೋದು. ಹಾಗೆ ಹೂಗಳು ಅಷ್ಟೇ, ಯಾರು ತುಳಿಯದೇ ಇರೋಂಥ ಜಾಗದಲ್ಲಿ ನೀವು ಹಾಕ್ಬಿಡಿ. ಆಮೇಲೆ ಅಮ್ಮನವ್ರಿಗೆ ಇಟ್ಟಿರೋಂಥ ಬ್ಲೌಸ್ ಪೀಸನ್ನು ನೀವೇ ಉಪಯೋಗಿಸ್ಕೋಬೋದು. ಅದ್ರ ಜೊತೇಲಿ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ ನಾನು ಮಂಗಳಗೌರಿ ಪೂಜೆ ಮಾಡ್ತಾ ಇರ್ತೀರ, ಉಪವಾಸ ಇರಬೇಕಾ ಅಂತ ಕೇಳ್ತಾ ಇರ್ತೀರಿ. ನೀವು ಪೂಜೆ ಆಗೋವರೆಗೂ ಉಪವಾಸ ಇರಲೇಬೇಕಾಗುತ್ತೆ, ಅಂದರೆ ಅದು ಹೆಚ್ಚು ಕಡಿಮೆ ನಿಮಗೆ ಮಧ್ಯಾಹ್ನ ಆಗೇ ಹೋಗ್ಬಿಡುತ್ತೆ. ಯಾಕಂದರೆ ಮಂಗಳವಾರ ಬೆಳಗ್ಗೆ ಎಲ್ಲ ಪೂಜೆ ಮಾಡಿಕೊಂಡು ಮುತ್ತೈದರೆಲ್ಲ ಬಂದು ಅವರಿಗೆ ನೀವು ಕುಂಕುಮ ಕೊಟ್ಟು ನಿಮ್ಮ ಕೈಲಾದರೆ ಅವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ ಊಟನೂ ಹಾಕ್ತಾರೆ ತುಂಬ ಜನ, ಆ ರೀತಿಯೂ ನೀವು ಮಾಡ್ಬೋದು.
ಇಲ್ಲ ಅಂತಂದರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಹೆಸರುಬೇಳೆ ಕೋಸಂಬರಿ ಆ ರೀತಿಯಾಗಿ ನೀವು ಮಾಡಿ ಮುತ್ತೈದರೆ ಕುಂಕುಮ ಕೊಡಬೇಕಾದ್ರೆ ಜೊತೆಗೆ ಕೊಡ್ಬೋದು. ಇದನ್ನು ನೀವು 5 ವರ್ಷ ಮಾಡಬೇಕಾಗುತ್ತೆ, 5ನೇ ವರ್ಷ ನೀವು ಉದ್ಯಾಪನೆ ಮಾಡ್ಬೋದು. ಕೆಲವೊಬ್ಬರು 16 ಜೊತೆ ಬಾಗಿನ ಕೊಡೋ ಪದ್ಧತಿನೂ ಕೂಡ ಇಟ್ಕೊಂಡಿರ್ತಾರೆ. ಇಲ್ಲ ಅಂತಂದರೆ ಒಂದು 5 ಜೊತೆ ಅಷ್ಟೇ ಕೊಡ್ತಾ ಇರ್ತಾರೆ. ಅವ್ರವ್ರ ಮನೆ ಪದ್ಧತಿ ಯಾವ ರೀತಿ ಇರುತ್ತೋ ಆ ರೀತಿ ಅನುಕರಣೆ ಮಾಡ್ತಾರೆ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಅದನ್ನು ನೀವು ಕೊಡ್ಬೋದು. ಬರೀ ಕುಂಕುಮನಾದರೂ ಕೊಡ್ಬೋದು, ಬಾಗಿನನಾದರೂ ಕೊಡ್ಬೋದು. ಈ ರೀತಿಯಾಗಿ ನೀವು ಮಂಗಳಗೌರಿ ಪೂಜೆಯನ್ನು ಮಾಡ್ಕೋಬೋದು. 5 ವರ್ಷದ ನಂತರ ನೀವು ಅದನ್ನು ಕಂಟಿನ್ಯೂ ಸಹ ಮಾಡ್ಬೋದು. ಪ್ರತಿಯೊಬ್ಬರು ಕೂಡ ತುಂಬ ಜನ ಕೊನೆಯವರೆಗೂ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಈ ಪೂಜೆ ಮಾಡುವುದೇ ಪತಿಯ ಒಂದು ದೀರ್ಘಾಯುಷ್ಯ ಹೆಚ್ಚಾಗಲಿ, ಆಮೇಲೆ ಆರೋಗ್ಯವಾಗಿರಲಿ, ಚೆನ್ನಾಗಿರಲಿ ಅಂತೇಳಿ, ಜೊತೆಲೆ ಕುಟುಂಬ ಕೂಡ ಖುಷಿಯಾಗಿರಲಿ, ಸಂಪತ್ತು ಅಭಿವೃದ್ಧಿ ಹೆಚ್ಚಾಗಲಿ ಅಂತೇಳಿ ಈ ಮಂಗಳಗೌರಿ ಪೂಜೆ ಮಾಡುವಂಥದ್ದು. ಪ್ರತಿಯೊಬ್ಬರು ಕೂಡ ಮಾಡ್ಬೋದು ಈ ಪೂಜೆನ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಪ್ರತಿಯೊಬ್ಬರು ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.